ನಿನ್ನೆ ಶ್ರೀ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಹಾಗಾದ್ರೆ ಈವರೆಗೂ ಯಾರೆಲ್ಲ ಕರ್ನಾಟಕ ರತ್ನ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಕುವೆಂಪು 1992ರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಗೆ ಪ್ರಶಸ್ತಿ ಲಭ್ಯವಾಗಿದೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರದಲ್ಲಿ ಅಪಾರವಾದಂತಹ ಸೇವೆಗೆ ಇವರಿಗೂ ಕೂಡ ಕರ್ನಾಟಕ ರತ್ನ ಲಭ್ಯವಾಗಿದೆ. ನಂತರ ಎಸ್ ನಿಜಲಿಂಗಪ್ಪ 1999ರಲ್ಲಿ ರಾಜಕೀಯದಲ್ಲಿ ಅಪಾರವಾದಂತಹ ಸೇವೆಗೆ ಹಾಗೂ ಮೊಟ್ಟ ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಲುಪಿದಂತಹ ಕನ್ನಡಿಗ ಎಂಬಂತಹ ಹೆಗ್ಗಳಿಕೆ ಕೂಡ ಇವರಿಗೆ ಸಲ್ಲುತ್ತೆ. ಆ ನಂತರ ಸಿಎನ್ ಆರ್ ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ ಅಪಾರವಾದಂತಹ ಕೊಡುಗೆ ಇವರದ್ದು. ಹಾಗಾಗಿ 2000ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಲಭ್ಯವಾಗಿದೆ. ದೇವಿ ಪ್ರಸಾದ್ ಶೆಟ್ಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಸೇವೆಯನ್ನ ಮಾಡಿದ್ದಾರೆ. ಆ ಒಂದು ಬೆನ್ನಲ್ಲೇ 2001ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯವಾಗಿದೆ. ಆ ನಂತರ ಭೀಮಸೇನ ಜೋಶಿ ಸಂಗೀತ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಹಾಗಾಗಿ 2005ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯವಾಗಿದೆ. ಆ ನಂತರ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಸಾಮಾಜಿಕ ಸೇವೆಯಲ್ಲಿ ಇವರು ಯಾವಾಗಲೂ ಕೂಡ ಮುಂದಿದ್ರು. ಆ ಒಂದು ಬೆನ್ನಲೆ 2007ರಲ್ಲಿ ಇವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯವಾಗಿದೆ. ಅವರ ನಂತರ ದೇ ಜವರೇಗೌಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಹಾಗಾಗಿ 2008ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯವಾಗಿದೆ. ಡಿ ವೀರೇಂದ್ರ ಹೆಗಡೆ ಸಾಮಾಜಿಕ ಸೇವೆಯಲ್ಲಿ ಇವರು ಸದಾ ಮುಂದು. ಆ ಒಂದು ಬೆನ್ನಲೆ 2009ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯವಾಗಿದೆ. ಆನಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಸದಾ ಮುಂದೆ ಇದ್ದಂತಹ ಪುನೀತ್ ರಾಜ್ಕುಮಾರ್ ಅವರಿಗೂ 2021ರ ಕರ್ನಾಟಕ ರತ್ನ ಪ್ರಶಸ್ತಿ ಲಭ್ಯವಾಗಿದೆ.